ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ ಸಿ ಬಿ ಸಿ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ವಿಷಯ ವ್ಯಾಕರಣ ನಾಮಪದಗಳು ಅಂತೇಳಿ ಬರ್ತದೆ. ನಾಮಪದಗಳು ಹಾಗಾದ್ರೆ ನಾಮಪದಗಳು ಎಂದರೇನು ಅನ್ನುವಂಥ ಪ್ರಶ್ನೆ. ನಾಮಪದಗಳನ್ನು ಉಂಟು ಮಾಡುವಂತಹ ಶಬ್ದಗಳಿಗೆ ನಾವು ನಾಮ ಪ್ರಕೃತಿ ಅಥವಾ ನಾಮಪದ ಎಂದು ಕರೆಯುತ್ತೇವೆ. ನಾಮಪದಗಳನ್ನು ಉಂಟು ಮಾಡುವ ಪದಗಳೇ ಅಥವಾ ಶಬ್ದಗಳೇ ನಾಮಪದ ಅಂತಂದ್ರೇನು? ನಾಮಪದಗಳನ್ನು ಉಂಟು ಮಾಡುವ ಅಥವಾ ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಂತ ಕರೀಬಹುದು ಅಥವಾ ನಾಮಪದ ಅಂತ ಕರೀಬಹುದು. ನಾಮಪದಗಳನ್ನು ಉಂಟು ಮಾಡುವ ಶಬ್ದಗಳೇ ಅಥವಾ ಪದಗಳೇ ನಾವು ನಾಮಪದ ಅಂತ ಕರಿತೀವಿ. ಉದಾಹರಣೆಗೆ ರಾಮನು ಶಾಲೆಗೆ, ಇವೆಲ್ಲ ನಾಮಪದಗಳು ಅಂತೇಳಿ ನಾವು ಕರಿತೀವಿ. ಈಗ ನಾಮಪದದಲ್ಲಿ ಎಷ್ಟು ಪ್ರಕಾರಗಳನ್ನು ಮಾಡಲಾಗಿದೆ ಅನ್ನೋದನ್ನ ನನಗೆ ಒಂದು ಬಗ್ಗೆ ಒಂದು ವಸ್ತುವಾಚಕ ನಾಮಪದ. ವಸ್ತುವಾಚಕ ನಾಮಪದದಲ್ಲಿ ನಾವು ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಎರಡನೇದು ವಿಶೇಷಣಗಳು. ವಿಶೇಷದಲ್ಲಿ ನಾಲ್ಕು ಪ್ರಕಾರ ಮಾಡ್ತೇವೆ. ಒಂದನೇದು ಗುಣವಾಚಕ. ಎರಡನೇದು ಪರಿಮಾಣವಾಚಕ. ಮೂರನೇದು ಪ್ರಕಾರವಾಚಕ. ನಾಲ್ಕು ದಿಗ್ವಾಚಕ. ಇನ್ನು ಮೂರನೇದು ಸರ್ವನಾಮ ಅಥವಾ ಸರ್ವನಾಮದಲ್ಲಿ ಪ್ರಕಾರಗಳೆಷ್ಟು ಅನ್ನೋದನ್ನು ನೋಡಿ. ಪುರುಷಾರ್ಥಕ ಸರ್ವನಾಮ ಇದರಲ್ಲೇ ಬರ್ತವೆ. ಪುರುಷಾರ್ಥಕ ಸರ್ವನಾಮ ಇದರಲ್ಲಿ ಎರಡನೇದು ಆತ್ಮಾರ್ಥಕ ಸರ್ವನಾಮ. ಮುಂದೆ ಪ್ರಶ್ನಾರ್ಥಕ ಸರ್ವನಾಮ. ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ. ನಾಲ್ಕನೇದು ದರ್ಶಕ ಸರ್ವನಾಮ. ಮುಖ್ಯವಾಗಿ ಅದು ಭಾವನಾಮ. ಇಷ್ಟು ನಿಮಗೆ ಉದಾಹರಣೆಗಳು ಬರ್ತವೆ. ನಾಮಪದಗಳನ್ನು ಉಂಟು ಮಾಡುವಂತಹ ಶಬ್ದಗಳಿಗೆ
ಅಥವಾ ಪದಗಳಿಗೆ ನಾವು ನಾಮಪದಗಳು ಅಂತ ಹೇಳ್ತೀವಿ. ನಾಮಪದಗಳನ್ನು ಉಂಟು ಮಾಡತಕ್ಕಂಥ ಉದಾಹರಣೆಗೆ ಶಾಲೆಗೆ ರಾಮನು, ಧಾರವಾಡ ಇತ್ಯಾದಿ ಶಬ್ದಗಳನ್ನು ತೆಗೆದುಕೊಂಡಾಗ ಅವು ನಾಮಪದಗಳಾಗ್ತವೆ. ನಾಮಪದಗಳಲ್ಲಿ ಎಷ್ಟು ಪ್ರಕಾರಗಳನ್ನಾಗಿ ಮಾಡಲಾಗಿದೆ ಅಂತಂದರೆ ವಸ್ತುವಾಚಕ ನಾಮಪದ, ವಿಶೇಷಣಗಳು, ಸರ್ವನಾಮಗಳು, ಭಾವನಾಮಗಳು, ಮುಖ್ಯವಾಗಿ ನಾಲ್ಕು ಪ್ರಕಾರದ ನಾಮಪದಗಳನ್ನು ನಾವು ನೋಡ್ತೀವಿ. ಈ ವಸ್ತುವಾಚಕದಲ್ಲಿ ನಾವು ಮತ್ತೆ ಮೂರು ಭಾಗವನ್ನು ಮಾಡ್ತೀವಿ, ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ. ವಿಶೇಷಣಗಳು, ವಿಶೇಷಣಗಳಲ್ಲಿ ನಾವು ನಾಲ್ಕು ಭಾಗ ಮಾಡ್ತೀವಿ, ಗುಣವಾಚಕ ವಿಶೇಷಣ, ಪರಿಮಾಣವಾಚಕ ವಿಶೇಷಣ, ಪ್ರಕಾರವಾಚಕ ವಿಶೇಷಣ, ದಿಗ್ವಾಚಕ ವಿಶೇಷಣ ಅಂತೇಳಿ. ಸರ್ವನಾಮ, ಸರ್ವನಾಮದಲ್ಲಿ ನಾಲ್ಕು ಪ್ರಕಾರ ಬರ್ತವೆ, ಪುರುಷಾರ್ಥಕ ಸರ್ವನಾಮಗಳು, ಆತ್ಮಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳು, ದರ್ಶಕ ಸರ್ವನಾಮಗಳು ಅಂತೇಳಿ ಬರ್ತವೆ. ಕೊನೆಯದಾಗಿ ಭಾವನಾಮ. ಇಷ್ಟು ನಾಮಪದ ಎಂದರೇನು? ವಸ್ತು, ವ್ಯಕ್ತಿ, ಸ್ಥಳಗಳ ಹೆಸರನ್ನು ಹೇಳುವಂತಹ ಎಲ್ಲಾ ಶಬ್ದಗಳಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ನಾಮಪದ ಎಂದು ಕರೆಯುತ್ತೇವೆ. ಅದಕ್ಕೆ ನಾಮಪದಗಳನ್ನು ಉಂಟು ಮಾಡುವ ಶಬ್ದಗಳೇ ಅಥವಾ ಪದಗಳೇ ನಾವು ನಾಮಪದ ಅಂತ ಕರಿತೀವಿ. ನಾಮಪದಗಳಲ್ಲಿ ಎಷ್ಟು ಪ್ರಕಾರ? ವಸ್ತುವಾಚಕ ನಾಮಪದ, ವಿಶೇಷಣ ನಾಮಪದ, ಸರ್ವನಾಮ, ಭಾವನಾಮ ಅಂತ ತಿಳ್ಕೊಂಡು ನಾಲ್ಕು ಪ್ರಕಾರ, ಅದರಲ್ಲಿ ಉಪನಾಮಪದಗಳು ಕೂಡ ಬರ್ತಾವ. ಈಗ ಒಂದೊಂದಾಗಿ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೇನೆ, ತಿಳ್ಕೊಳ್ಳಿ. ವಸ್ತುವಾಚಕ ನಾಮಪದ ಅಂದ್ರೆ ಏನು? ವಸ್ತುಗಳ ಹೆಸರನ್ನು ಹೇಳುವ, ವಸ್ತುಗಳ ಹೆಸರನ್ನು ಹೇಳುವ ಪ್ರತಿಯೊಂದು ಶಬ್ದಗಳು ನೋಡಿ, ವಸ್ತುಗಳ ಹೆಸರನ್ನು ಹೇಳುವ, ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳು, ಶಬ್ದಗಳು ಇಲ್ಲವೇ ಪದಗಳು. ವಸ್ತುವಾಚಕ ಅಂದ ವಸ್ತುಗಳ ಹೆಸರನ್ನು ಹೇಳತಕ್ಕಂಥ ಪದಗಳು. ಉದಾಹರಣೆಗೆ ವಸ್ತುಗಳು ಯಾವ? ಮೇಜು, ಮೇಜು ಅನ್ನೋದು ವಸ್ತು ಹೌದಾ? ಪೆನ್ನು, ಪೆನ್ನು. ಪುಸ್ತಕ, ಕಾಗದ, ಇವೆಲ್ಲ ವಸ್ತುವಾಚಕಗಳಾಗ್ತವೆ. ವಸ್ತುಗಳ ಹೆಸರನ್ನು ಹೇಳುವ ಪ್ರತಿಯೊಂದು ಶಬ್ದಗಳು ವಸ್ತುವಾಚಕ ನಾಮಪದಗಳಾಗ್ತವ. ಈ ವಸ್ತುವಾಚಕದಲ್ಲಿ ನಾವು ಸಜೀವ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳಂತೂ ಮಾಡೋಣ. ಒಂದು ಕಡೆ ಸಜೀವ, ಸಜೀವ ವಸ್ತು, ಒಂದು ಕಡೆ ನಿರ್ಜೀವ ವಸ್ತು, ನಿರ್ಜೀವ ವಸ್ತು ಮಾಡಿ. ಸಜೀವ ವಸ್ತುಗಳು ಯಾವುವು, ನಿರ್ಜೀವ ವಸ್ತುಗಳು ಯಾವುವು? ಈಗ ರಾಮ ಅನ್ನೋದು ನಾಮಪದ, ಎಂಥದ್ದು? ಸಜೀವ. ಇಲ್ಲಿ ಕಾಡು ಅನ್ನೋದು ಇದು ನಾಮಪದನೇ, ಇದು ನಾಮಪದನೇ. ಜೀವಂತ ಇರುವಂತಹ ವಸ್ತುಗಳು ಬೇರೆ, ನಿರ್ಜೀವ ವಸ್ತುಗಳು ಬೇರೆ ಅಂತ ಹೇಳ್ತೀವಿ. ಇನ್ನ ಗಂಗೆ, ಕಾಗದ, ಕಾಗದ, ಕಾವೇರಿ, ಗದಗ, ಏನಪ್ಪಾ ಅಂದ್ರೆ ನಿರ್ಜೀವ ವಸ್ತುಗಳು. ಈ ಸಜೀವ ವಸ್ತುಗಳು ವಸ್ತುವಾಚಕ ವಸ್ತುಗಳ ಹೆಸರನ್ನು ಹೇಳುವ ಪ್ರತಿಯೊಂದು ಶಬ್ದಗಳಿಗೆ ನಾವು ನಾಮಪದ ಹೇಳ್ತೇವೆ. ನಾಮಪದಗಳಲ್ಲಿ ನಾವು ಸಜೀವ ನಾಮಪದಗಳು, ನಿರ್ಜೀವ ನಾಮಪದಗಳು ಅಂದ್ರೆ ಚೇತನವುಳ್ಳ ವಸ್ತುಗಳು, ಅಚೇತನವುಳ್ಳ ವಸ್ತುಗಳು ಅಂತ ಇದು ಭಾಗ ಮಾಡ್ತೇವೆ. ಮತ್ತೆ ಇದರಲ್ಲಿ ಮೂರು ಭಾಗ ಮಾಡ್ತೇವೆ, ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ ಮತ್ತು ರೂಢನಾಮ, ಅಂಕಿತನಾಮ, ಅನುವರ್ತಕ ನಾಮ, ಮೂರು ಪ್ರಕಾರದ ನಾಮಪದಗಳನ್ನ ನೋಡ್ತೀವಿ. ಒಂದನೇದಾಗಿ ರೂಢನಾಮ, ರೂಢನಾಮ, ರೂಢನಾಮ ಅಂದರೆ ಏನು? ನಮಗೆಲ್ಲ ಗೊತ್ತು, ರೂಢಿಯಿಂದ
ಬಂದ ಪದಗಳು ರೂಢನಾಮಗಳು ಅಂತೇಳಿ. ಬಹುಕಾಲದಿಂದಲೂ ರೂಢಿಯಲ್ಲಿರುವ ಪದಗಳು ರೂಢಿ ಪದಗಳು ರೂಢನಾಮಗಳು ಅಂತ ಬಹುಕಾಲದಿಂದಲೂ ರೂಢಿಯಲ್ಲಿರುವ ಬಳಕೆಯಲ್ಲಿರುವ ಪದಗಳು ಶಬ್ದಗಳು ಅವು ರೂಢನಾಮಗಳು ಅಂತ ಆಗ್ತವ. ಉದಾಹರಣೆಗೆ ಪರ್ವತ ಶಾಲೆ ಹಿಮಾಲಯ ಬೆಟ್ಟ ಶಿಖರ. ನೋಡಿ ರೂಢನಾಮ ವಸ್ತುವಾಚಕದಲ್ಲಿ ಬರ್ತಕ್ಕಂಥ ಪ್ರಕಾರ ಇದು. ಬಹುಕಾಲದಿಂದಲೂ ಬಳಕೆಯಲ್ಲಿರುವಂತಹ ಪದಗಳು ರೂಢನಾಮಗಳಾಗುತ್ತವೆ. ಅದಕ್ಕೆ ಪರ್ವತ ಶಾಲೆ ಹಿಮಾಲಯ ಬೆಟ್ಟ ಶಿಖರ. ಇನ್ನು ಎರಡನೇದಾಗಿ ಅಂಕಿತನಾಮ ಅಂದ್ರೆ ಏನು? ವಸ್ತು ವ್ಯಕ್ತಿ ಸ್ಥಳಗಳ ಹಲವಾರು ವಸ್ತುಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸುವ ಪದಗಳು ಅಂತ ಅರ್ಥ. ಹಲವಾರು ವಸ್ತುಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸುವಂತಹ ಪದಗಳಿಗೆ ನಾವು ಅಂಕಿತನಾಮ ಅಂತ ಕರಿತೀವಿ. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳ ಸಮೂಹ ಇತ್ತು ಅಂತ ತಿಳ್ಕೊಳ್ಳಿ. ವಿದ್ಯಾರ್ಥಿಗಳ ಸಮೂಹದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಯಾವನೋ ಬ್ರಾಹ್ಮಣೋ ಶ್ಯಾಮನೋ ಅಥವಾ ಗೋಪಾಲ ಅಥವಾ ಮೋಹನ್ ಅಂತೇಳಿ, ಆ ಎಲ್ಲಾ ವ್ಯಕ್ತಿಗಳು ನಿಮಗೆ ಬೇಕಾಗಿರೋದಲ್ಲ, ಕೇವಲ ಒಬ್ಬರನ್ನ ಹೇಳ್ತೀರಿ ಗೋಪಾಲ ಅಂತ ಕರೆದಾಗ ಗೋಪಾಲ್ ಓಡಿ ಬರ್ತದೆ. ಅದನ್ನೇ ಹಲವಾರು ವಸ್ತುಗಳಲ್ಲಿ ಹಲವು ಸಮೂಹಗಳಲ್ಲಿ ಒಬ್ಬರನ್ನೇ ಬೇರೆ ಮಾಡ್ತೋಸ್ತ ಅಂಕಿತನಾಮ. ಈಗ ಹಲವಾರು ಪುಸ್ತಕಗಳದಾವ, ನೀವು ಪುಸ್ತಕ ಬೇಕಾಗಿರೋದು ಒಂದು, ಅದನ್ನ ಹೆಸರು ಹೇಳ್ತೀರಿ. ಅದಕ್ಕೆ ಹಲವಾರು ವಸ್ತುಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸುವಂತ ಪದಗಳು ಅಂತ ಅಂದ್ರೆ ಒಂದೇ ವಸ್ತು ವ್ಯಕ್ತಿ ಸ್ಥಳಗಳ ಹೆಸರು ಹೇಳ್ತಕ್ಕಂತ ಪದಗಳಂದ್ರೂ ಒಂದೇ. ಉದಾಹರಣೆಗೆ ನೋಡಿ ಅಂಕಿತನಾಮ ರಾಮ ಗೀತಾ ಶ್ಯಾಮ ಈಗ ಧಾರವಾಡ ತುಮಕೂರು ಹುಲಿ ಇವೆಲ್ಲ ಏನು ಅಂಕಿತನಾಮಗಳೇ. ಹಲವಾರು ಪ್ರಾಣಿಗಳ ಆ ಪ್ರಾಣಿಗಳಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಪ್ರಾಣಿ ಇರ್ಬೋದು, ಒಂದನ್ನೇ ಬೇರೆ ಮಾಡಿ ತೋರಿಸ್ತಾರೆ. ಅಂಕಿತನಾಮ ಇಲ್ಲಿ ಊರ ಹೆಸರುಗಳು ಇರ್ಬೋದು, ವ್ಯಕ್ತಿ ಹೆಸರು ಇರ್ಬೋದು, ಪ್ರಾಣಿಗಳ ಹೆಸರು ಇರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಅಂತಾರೆ ರೂಢಿ. ಇಲ್ಲಿ ಅಂಕಿತನಾಮಗಳು ಬರ್ತಾವ, ಇವು ರೂಢನಾಮಗಳು. ಬಹುಕಾಲದಿಂದಲೂ ರೂಢಿಯಲ್ಲಿರ್ತಕ್ಕಂಥ ಪದಗಳಿಗೆ ರೂಢನಾಮಗಳು. ಉದಾಹರಣೆಗೆ ಪರ್ವತ ನೋಡಿ, ಅವಾಗೂ ಪರ್ವತ ಅಂತಿದ್ದೀವಿ, ಈಗೂ ಪರ್ವತ. ಏನಾದ್ರು ಬದಲಾವಣೆ ಆಗಿ ತಿನ್ನೋದು ರೂಢಿ ಪದ ಇದೆ. ಶಾಲೆಗೆ ಶಾಲೆನ ಅಂತ ಇದ್ದೀವಿ. ಹಿಮಾಲಯ ಬೆಟ್ಟ ಶಿಖರ ಇತ್ಯಾದಿ. ಇಲ್ಲಿ ಹಲವು ವಸ್ತುಗಳಲ್ಲಿ ಒಂದನ್ನೇ ಬೇರೆ ಮಾಡ್ಕೋಸೋದಕ್ಕೆ ನಾವು ಅಂಕಿತನಾಮ ಅಂತೀವಿ. ಉದಾಹರಣೆಗೆ ರಾಮ ಸೀತ ಗೋಪಾಲ ಶ್ಯಾಮ ಧಾರವಾಡ ತುಮಕೂರು ಚಿತ್ರದುರ್ಗ ಹುಲಿ ಜಿಂಕೆ ಸಿಂಹ ಚಿರತೆ ಎಲ್ಲವೂ ಅಂಕಿತನಾಮಗಳಾಗ್ತವೆ. ಇನ್ನ ಅನ್ವರ್ಥಕ ನಾಮ ರೂಢನಾಮ ಆಯ್ತು, ಅಂಕಿತನಾಮ ಆಯ್ತು, ಈಗ ಅನ್ವರ್ಥಕ ನಾಮ. ಅನ್ವರ್ತಕ ನಾಮ ಏನು ಹಂಗಂದ್ರೆ ಏನು? ಅರ್ಥಕ್ಕೆ
ಅನುಗುಣವಾಗಿ ಅರ್ಥಕ್ಕೆ ಅನುಗುಣವಾಗಿ ಉದ್ಯೋಗ ಗುಣ ಗುಣ ಸ್ವಭಾವಕ್ಕೆ ಇಟ್ಟಂತಹ ಹೆಸರುಗಳು ನೋಡಿ ಅರ್ಥಕ್ಕೆ ಅನುಸಾರವಾಗಿ ಉದ್ಯೋಗ ಗುಣ ಸ್ವಭಾವಕ್ಕೆ ಇಟ್ಟಂತಹ ಹೆಸರುಗಳು ಅರ್ಥಕ್ಕೆ ಅನುಸಾರವಾಗಿ ಉದ್ಯೋಗ ಆಗಿರ್ಬೋದು ಗುಣ ಆಗಿರ್ಬೋದು ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಿಗೆ ನಾವು ಅನ್ವರ್ಥಕ ನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಶಿಕ್ಷಕ ಶಿಕ್ಷಕ ಅನ್ವರ್ಥಕ ನಾಮ ಜ್ಯೋತಿಷಿ ಜ್ಯೋತಿಷಿ ವ್ಯಾಪಾರಿ ವ್ಯಾಪಾರಿ ಹೌದಾ ಇವೆಲ್ಲ ಉದ್ಯೋಗಕ್ಕನುಗುಣವಾಗಿ ಇನ್ನು ಸ್ವಭಾವಕ್ಕನುಗುಣವಾಗಿ ಕಿವುಡ ಕುಂಟ ಮೂಕ ಇತ್ಯಾದಿ ಹೌದಾ ಶಿಕ್ಷಕ ಜ್ಯೋತಿಷಿ ವ್ಯಾಪಾರಿ ಕಿವುಡ ಕುಂಟ ಮೂಕ ಎಲ್ಲ ಅರ್ಥಕ್ಕೆ ಅನುಗುಣವಾಗಿ ಗುಣಕ್ಕೆ ಅನುಗುಣವಾಗಿ ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಿಗೆ ನಾವು ನಾಮಪದ ಎಂಥ ನಾಮಪದ ಅನ್ವರ್ಥಕ ನಾಮಪದ ಎಂದು ಕರೆಯುತ್ತೇವೆ ಈಗ ವಸ್ತುವಾಚಕ ಅಂದ್ರೆ ಏನು ವಸ್ತುಗಳ ಹೆಸರನ್ನು ಹೇಳುವಂತ ಎಲ್ಲ ಪದಗಳಿಗೆ ವಸ್ತುವಾಚಕ ಅಂತ ಕರೆದ್ರಿ ವಸ್ತುವಾಚಕ ಅಂದ್ರೆ ನೀವು ನಿರ್ಜೀವ ವಸ್ತುಗಳು ಅಂತ ಕರೆದ್ರಿ ಸಜೀವ ವಸ್ತುಗಳು ಅಂತ ಮಾಡಿರಿ ಈಗ ರೂಢನಾಮ ಅಂದ್ರೆ ಏನು ಅಂಕಿತ ನಾಮ ಅಂದ್ರೆ ಏನು ಅನ್ವರ್ಥಕ ನಾಮ ಅಂದ್ರೆ ಏನು ರೂಢಿಯಿಂದಲೂ ಬಂದಿರತಕ್ಕಂತಹ ಪದಗಳು ರೂಢನಾಮಗಳು ಇಲ್ಲಿ ಹಲವಾರು ವಸ್ತುಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸುವಂತಹ ಪದಗಳಿಗೆ ಅಂಕಿತ ನಾಮ ಅಂತ ಕರೆದ್ರಿ ಉದ್ಯೋಗ ಅನುಸಾರವಾಗಿ ಉದ್ಯೋಗಕ್ಕನುಸಾರವಾಗಿ ಸ್ವಭಾವಕ್ಕನುಗುಣವಾಗಿ ಇಟ್ಟ ಹೆಸರುಗಳಿಗೆ ನೀವು ಅನ್ವರ್ಥಕ ನಾಮ ಅಂತ ಹೇಳಿ ಕರೆದ್ರಿ ಈಗ ನಾವು ಎರಡನೇದಾಗಿ ನೋಡೋಣ ವಿಶೇಷಣ ವಿಶೇಷಣ ಬಗ್ಗೆ ನೋಡೋಣ ಈಗ ವಿಶೇಷಣ ಏನಿದು ವಿಶೇಷಣ ವಿಶೇಷಣ ಅಂತ ಎದಕ್ಕೆ ಕರಿತೀವಿ ನಾವು ವ್ಯಕ್ತಿ ವಸ್ತು ಪ್ರಾಣಿಗಳ ವ್ಯಕ್ತಿಗಳ ವಸ್ತುಗಳ ಗುಣ ಸ್ವಭಾವವನ್ನು ತಿಳಿಸುವ ಶಬ್ದಗಳು ವ್ಯಕ್ತಿ ವ್ಯಕ್ತಿ ಪ್ರಾಣಿ ವ್ಯಕ್ತಿ ಪ್ರಾಣಿ ವ್ಯಕ್ತಿಗಳ ವಸ್ತುಗಳ ವಸ್ತುಗಳ ಗುಣ ಸ್ವಭಾವ ವ್ಯಕ್ತಿಯಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ವಸ್ತುಗಳ ಗುಣ ಸ್ವಭಾವವನ್ನು ತಿಳಿಸುವ ತಿಳಿಸುವ ಪದಗಳಿಗೆ ನಾವು ವಿಶೇಷಣ ಪದಗಳು ಅಂತೇಳಿ ಕರಿತೀವಿ ನಿಮಗೆ ಉದಾಹರಣೆಯಾಗಿ ಹೇಳಬೇಕಂತಂದ್ರೆ ಬಿಳಿಯ ಬಟ್ಟೆ ವಿಶೇಷಣದ ಮುಂದೆ ಬರೀ ವಿಶೇಷಣ ಅಂತಂದ್ರೆ ಹೊಗಳುವ ಪದ ಹೊಗಳು ಹೊಗಳು ಪ್ರಶಂಸಿಸು ಅಂತ ಈಗ ಬಿಳಿಯ ಬಟ್ಟೆ ಬಿಳಿಯ ಬಟ್ಟೆ ಬಿಳಿ ಅನ್ನೋದು ಹೊಗಳುವಂತ ಪದ ಕಪ್ಪು ಮೋಡ ಕಪ್ಪು ಮೋಡ ಹಾಗಾದ್ರೆ ಇಲ್ಲಿ ಕಪ್ಪು ಅನ್ನೋದು ವಿಶೇಷಣ ಪದ ಬಿಳಿ ಅನ್ನೋದು ವಿಶೇಷಣ ಪದ ಭವ್ಯವಾದ ಮಂದಿರ ಭವ್ಯವಾದ ಮಂದಿರ ಭವ್ಯ ಅನ್ನೋದು ವಿಶೇಷಣ ಪದ ಹೀಗೆ ಪವಿತ್ರವಾದ ಗಂಗೆ ಪವಿತ್ರ ವಿಶೇಷಣ ಪದ ಹೀಗೆ ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಅವುಗಳ ವಿಶೇಷತೆಯನ್ನ ಗುಣಗಳನ್ನ ಸ್ವಭಾವಗಳನ್ನ ತಿಳಿಸುವಂತಹ ಶಬ್ದಗಳಿಗೆ ನಾವು ವಿಶೇಷಣ ಪದಗಳು ಅಂತ ವಿಶೇಷಣ ಅಂದ್ರೆ ಹೊಗಳುವ ಪದಗಳು ಅಂತ ಒಂದು ಹೊಗಳಿಸಿಕೊಳ್ಳುವ ಪದ ಇರ್ತದೆ
ಒಂದು ಒಗರುವ ಪದ ಇರ್ತದೆ. ಈಗ ಹೊಸದಾದ ಕನ್ನಡ ಹೊಸ ಕನ್ನಡ ಅಂತ ಹೇಳ್ತೀವಿ, ಹೊಸ ಕನ್ನಡ ಅದಕ್ಕೆ ಕನ್ನಡ ಇದ್ದಂತ ಇದು ಇರುವುದು ಕನ್ನಡ, ಆದ್ರೆ ಹೊಸದು ಹಳೆಯದು ಅನ್ನೋದು ಒಗಳುವ ಪದ, ಅದು ವಿಶೇಷಣ ಪದ ಅಂತ ನಾವಿಲ್ಲಿ ಗುರುತಿಸ್ತೀವಿ. ವಿಶೇಷಣ ಗೊತ್ತಾಗ, ವಿಶೇಷಣ ಅಂದರೆ ವ್ಯಕ್ತಿಗಳ ಪ್ರಾಣಿಗಳ ವಸ್ತುಗಳ. ವ್ಯಕ್ತಿಗಳ ನೋಡಿ, ಹಿರಿಯ ವ್ಯಕ್ತಿ, ಕಿರಿಯ ವ್ಯಕ್ತಿ, ಆದರ್ಶ ವ್ಯಕ್ತಿ, ದುಷ್ಟ ವ್ಯಕ್ತಿ, ಎಲ್ಲ ವಿಶೇಷಣ ಪದಗಳಾದವ ಇಲ್ಲಿ. ಪ್ರಾಣಿ, ಕ್ರೂರ ಪ್ರಾಣಿ, ನಯವಂತ ಪ್ರಾಣಿ, ಹೌದಾ? ಪ್ರಾಣಿಗಳಿಗೆ ಹೇಳ್ತೀವಿ ಕ್ರೂರ, ಹುಲಿಗೆ ಕ್ರೂರ ಪ್ರಾಣಿ, ನಯ ವಿನಯ ಪ್ರಾಣಿ ಅಂತ ಕರಿತೀವಿ, ಅವಕ ನಾವು ವಿಶೇಷಣ ಅಂತ ಕರಿತೀವಿ. ಇದು ವಸ್ತುಗಳು, ವಸ್ತು ಒಟ ಆಗಿದೆ, ಆ ವಸ್ತು ಮೃದುವಾಗಿದೆ, ಹೀಗೆ ವಸ್ತುಗಳ ಮೇಲೆ ಪ್ರಾಣಿಗಳು ವ್ಯಕ್ತಿಗಳನ್ನ ನಾವು ಬಳಸಬೇಕಾದ್ರೆ ಎಷ್ಟು ವಿಶೇಷ ಪದಗಳನ್ನು ಬಳಕೆ ಮಾಡ್ತಿರ್ತೇವೆ. ಚೇತ, ಕಲ್ಲು ಗಟ್ಟಿಯಾಗಿದೆ, ಗಟ್ಟಿ ಎಂದು ವಿಶೇಷ ಪದ ಅಂತ ಅರ್ಥಕ್ಕಂಥ. ಅದರಲ್ಲಿ ಪ್ರಕಾರಗಳು ಬರ್ತಾವೆ ವಿಶೇಷಣದಲ್ಲಿ ನೋಡ್ಕೊಂಡು. ಗುಣವಾಚಕ ವಿಶೇಷಣ ಏನಂದರೆ ಗುಣವಾಚಕ ವಿಶೇಷಣ, ಇದು ವಿಶೇಷದಲ್ಲಿ ಮೊದಲ ಪ್ರಕಾರ ಗುಣವಾಚಕ ವಿಶೇಷಣ ಅಂತೇಳಿ ನೋಡಿ. ಗುಣವಾಚಕ ವಸ್ತುಗಳ ಗುಣ ಸ್ವಭಾವ, ಗುಣವಾಚಕ ವಿಶೇಷಣ ಬರ್ತಕ್ಕಂಥದ್ದು ಮೊದಲದಾಗಿ ವಸ್ತು ವ್ಯಕ್ತಿ, ವ್ಯಕ್ತಿ ವಸ್ತು ನೋಡಿ, ವಸ್ತು ವ್ಯಕ್ತಿ ಪ್ರಾಣಿಗಳ ಪ್ರಾಣಿಗಳ ಗುಣ ಗುಣ ಸ್ವಭಾವವನ್ನು ತಿಳಿಸುವ ಶಬ್ದಗಳು, ತಿಳಿಸುವ ಶಬ್ದಗಳು ಗುಣವಾಚಕ ಶಬ್ದಗಳು ಅಂತ ಹೇಳ್ತಾರೆ. ಅದಕ್ಕೆ ವಸ್ತುಗಳ ಗುಣ ಸ್ವಭಾವವನ್ನು ತಿಳಿಸುವಂತಹ ಪದಗಳು. ಈಗ ನೋಡಿ, ಕೆಂಪು ಗುಲಾಬಿ ಹೌದಾ, ಪವಿತ್ರ ಪವಿತ್ರ ಗಂಗೆ, ಭವ್ಯವಾದ ಕಟ್ಟಡ ಕಟ್ಟಡ, ಸುಂದರ ಸುಂದರ ದೇವಾಲಯ ಹೌದಾ. ಯಾವ ವಿಶೇಷ ಪದಗಳು ಇವು? ವಿಶೇಷ ಪದಗಳು ಅದಕ್ಕೆ ವಸ್ತು ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವುಗಳ ವಿಶೇಷಣ ತಿಳಿಸ್ತದೆ. ಹೂ ಅನ್ನೋದು ಒಂದು ವಸ್ತು, ಗಂಗೆ ಅನ್ನೋದು ಒಂದು ನದಿ, ಕಟ್ಟಡ ನೋಡಿ ದೇವಾಲಯ ಅನ್ನೋದು, ಇವೆಲ್ಲ ಕೂಡ ವಸ್ತುಗಳು. ಅವುಗಳ ಗುಣ ಸ್ವಭಾವ ಕೆಂಪು ಪವಿತ್ರ ಭವ್ಯ ಸುಂದರ ಇವೆಲ್ಲ ಗುಣ ಒಳಗೆ ತಿಳಿಸ್ತಕ್ಕಂಥ ಪದಗಳಿಗೆ ಗುಣವಾಚಕ ಅಂತ ಹೇಳ್ತೀವಿ. ಆ ಹೂವಿನ ಗುಣ ಕೆಂಪು ಇರ್ಬೋದು, ಬಿಳಿ ಇರ್ಬೋದು, ಹಸಿರಿರ್ಬೋದು, ಗುಲಾಬಿ, ಕೆಂಪು, ಕಿತ್ತಳೆ, ಆ ವಸ್ತುಗಳು ಏನದವರೇ, ಈಗ ಪದಗಳು ಏನದವರೇ, ಇವು ಗುಣವನ್ನು ತೋರ್ಪಡಿಸ್ತಾವೆ. ಹೂವಿನ ಗುಣ ಕೆಂಪು, ಈ ಹೂವಿನ ಗುಣ ಬಿಳಿದು, ಗಂಗೆ ಪವಿತ್ರ, ಇವೆಲ್ಲ ವಿಶೇಷಣ ವಸ್ತುವಾಚಕ ಗುಣವಾಚಕ ವಿಶೇಷಣಗಳು, ಗುಣಗಳನ್ನು ತೋರಿಸ್ತಾವೆ. ಗುಣ ಸ್ವಭಾವ ಮತ್ತು ರೀತಿಗಳನ್ನು ಹೇಳ್ತಕ್ಕಂಥ ಶಬ್ದಗಳಿಗೆ ನಾವು ಗುಣವಾಚಕ ವಿಶೇಷಣ ಎಂದು ಕರೆಯುತ್ತೇವೆ. ಎರಡನೇದು ಗುಣವಾಚಕ ಆಯಿತು, ಸಂಖ್ಯಾವಾಚಕ ವಿಶೇಷಣ. ಸಂಖ್ಯಾವಾಚಕ ಸಂಖ್ಯಾವಾಚಕ ವಿಶೇಷಣ. ಹಾಗಾದ್ರೆ ಏನು ಸಂಖ್ಯಾವಾಚಕ ವಿಶೇಷಣ ಅಂದ್ರೆ ಏನು? ಸಂಖ್ಯೆಗಳನ್ನು ತಿಳಿಸುವ ಶಬ್ದಗಳಿಗೆ ಸಂಖ್ಯಾವಾಚಕ ಸಂಖ್ಯಾವಾಚಕ ವಿಶೇಷಣ ಎನ್ನುತ್ತೇವೆ. ನೋಡಿ, ಸಂಖ್ಯೆಗಳನ್ನು ತಿಳಿಸುವಂತಹ ಪದ ಸಂಖ್ಯಾವಾಚಕ ವಿಶೇಷಣ ಆಗ್ತವ. ನೋಡಿ, ನೂರು
ರೂಪಾಯಿಗಳು. ಸಂಖ್ಯಾವಾಚಕ ಪದ ಯಾವುದು? ನೂರು. ಲಕ್ಷ ದೀಪೋತ್ಸವ ನೋಡಿ, ಲಕ್ಷ ದೀಪೋತ್ಸವ ಸಂಖ್ಯಾವಾಚಕ ಪದ. ಲಕ್ಷ, ಸಾವಿರ, ನೂರು, ಹತ್ತು, ಇಪ್ಪತ್ತು ಇಂತಹ ಪದಗಳು ಬಂದಾಗ ಎಲ್ಲವೂ ಏನಕ್ಕವ? ಸಂಖ್ಯಾವಾಚಿ ವಿಶೇಷಣಗಳು ಆಗ್ತವೆ. ಇನ್ನು ಸಾಕಷ್ಟು ಉದಾಹರಣೆಗಳನ್ನ ನೀವು ಮಾಡ್ಕೋಬಹುದು. ಮತ್ತೆ ಮುಂದಿನ ಅವಧಿಯಲ್ಲಿ ಇದರ ಬಗ್ಗೆ ನಾನು ತಿಳಿಸ್ತೇನೆ. ಒಂದು ಗ್ರಹಪಾಠ. ಗುಣವಾಚಕ ನಾಮಪದ ಎಂದರೇನು? ಗುಣವಾಚಕ ನಾಮಪದ ಎಂದರೇನು? ಉದಾಹರಣೆ ಬರೆಯಿರಿ. ಇದು ಗ್ರಹಪಾಠ. ಇಷ್ಟು.